ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಶಕ್ತಿ ದೇವತೆಗಳ ಆರಾಧನೆ ಮಾಡುವ ಮಹತ್ವ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಆಷಾಢ ಮಾಸ ಅಂತಂದರೆ ಶೂನ್ಯ ಮಾಸ ಹಾಗೂ ಅಶುಭ ಮಾಸ ಅಂತ ನಾವೆಲ್ಲ ಮದುವೆ ಮುಂಜಿ ಆಗಲಿ ಗೃಹ ಪ್ರವೇಶ ನಾಮಕರಣ ಇವೆಲ್ಲ ಮಾಡೋದನ್ನು ನಿಲ್ಲಿಸಿರ್ತೀವಿ. ಆದರೆ ಸ್ನೇಹಿತರೆ, ಶಕ್ತಿ ದೇವತೆಗಳ ಪೂಜೆ ಪುನಸ್ಕಾರ ಜಪ ತಪ ಹಾಗೂ ಆರಾಧನೆಯನ್ನು ತುಂಬಾ ಚೆನ್ನಾಗಿ ಮಾಡ್ತೀವಿ. ಇದಕ್ಕೆ ಏನು ಕಾರಣ ಅಂದರೆ ಶಕ್ತಿ ದೇವತೆಗಳ ಅನುಗ್ರಹ ಪಡೆದುಕೊಳ್ಳೋಕೆ. ಪುರಾಣದಲ್ಲಿ ಉಲ್ಲೇಖವಿರುವಂತೆ ಈ ಆಷಾಢ ಮಾಸದಲ್ಲಿ ದೇವಿಯರು ಕಾತ್ಯಾಯಿನಿಯನ್ನು ಆರಾಧಿಸಿ ವಿಶಿಷ್ಟವಾದ ಫಲಗಳನ್ನು ಶಕ್ತಿಗಳನ್ನು ಈ ದೇವತೆಗಳು ಪಡ್ಕೊಂಡಿರ್ತಾರಂತೆ. ಅದರಿಂದನೇ ಆಷಾಢ ಮಾಸದಲ್ಲಿ ಎಲ್ಲರೂ ಕೂಡ ದೇವತೆಗಳ ಪೂಜೆ ಮಾಡಿ ನಾವು ಕೂಡ ಶುಭ ಫಲಗಳನ್ನು ಪಡಿಬೇಕು ಅಂಥೇಳಿ ಶಕ್ತಿ ದೇವತೆಗಳಾದ ರಾಜಾರಾಜೇಶ್ವರಿ, ಕಾಳಮ್ಮ ಹಾಗೂ ಬನಶಂಕರಿ ಗ್ರಾಮ ದೇವತೆ ಇವರ ಆರಾಧನೆ ಮಾಡಿ ನಾವು ಕೂಡ ವಿಶೇಷವಾದ ಫಲಗಳನ್ನು ಭಾಗ್ಯಗಳನ್ನು ಅಭಿವೃದ್ಧಿ ಐಶ್ವರ್ಯಗಳನ್ನು ಪಡೆಯಬಹುದು. ಅಂದರೆ ಅಷ್ಟು ಮಾತ್ರವಲ್ಲದೆ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ತಿಳಿಸಿದ ಮಹತ್ವವಾದ ಮಾಸ ಅಂಥೇಳಿ ಪುರಾಣಗಳಲ್ಲಿ ಉಲ್ಲೇಖವಿದೆ. ಶಿವನ ಸತಿಯಾದ ಗಂಗೆಯು ಶಿವನ ಜಟೆಯಿಂದ ಉತ್ತರಾಭಿಮುಖವಾಗಿ ಹರಿದು ಬಂದದ್ದು ಈ ಮಾಸದಲ್ಲಿ. ಮಾತೆ ಅನಸೂಯ ಈ ಮಾಸದಲ್ಲಿ ಬರುವ ಸೋಮವಾರಗಳನ್ನು ಅಂದರೆ ನಾಲ್ಕು ಸೋಮವಾರಗಳನ್ನು ಶಿವ ವ್ರತ ಮಾಡಿದ್ದು ಈ ಮಾಸದಲ್ಲಿ. ಅಷ್ಟು ಮಾತ್ರವಲ್ಲದೆ ಸ್ನೇಹಿತರೆ, ಅಮರನಾಥನ ಶಿವಲಿಂಗದ ದರ್ಶನ ಕೊಡುವುದು ಈ ಮಾಸದಲ್ಲಿ ಆರಂಭವಾಗುತ್ತದೆ. ಸ್ನೇಹಿತರೆ, ವರ್ಷದ ಮೊದಲ ಏಕಾದಶಿ ಬರುವುದು ಈ ಮಾಸದಿಂದಲೇ. ಈ ಮಾಸದಲ್ಲಿ ಬರುವ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಂತಲೂ ಕರೀತಾರೆ. ಸ್ನೇಹಿತರೆ, ಮನೆಗಳಲ್ಲಿ ಶುಕ್ರವಾರ ಹಾಗೂ ಮಂಗಳವಾರದಲ್ಲಿ ಆಷಾಢ ಮಾಸದಲ್ಲಿ ವ್ರತವನ್ನು ಮಾಡುವುದರಿಂದ ಐಶ್ವರ್ಯ, ಇಷ್ಟಾರ್ಥ ಸಿದ್ಧಿ, ಆರೋಗ್ಯ, ಅಭಿವೃದ್ಧಿಯನ್ನು ಪಡೆದು ಶಕ್ತಿ ದೇವತೆಗಳ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇವೆಲ್ಲವೂ ನಮ್ಮ ಪುರಾಣದಲ್ಲಿ ತಿಳಿಸಲಾಗಿದೆ. ಇನ್ನು ಮೈಸೂರಿನಲ್ಲಂತೂ ಚಾಮುಂಡೇಶ್ವರಿ ವರ್ಧಂತಿ ಹಾಗೂ ಶುಕ್ರವಾರ ಮಂಗಳವಾರ ಇಡೀ ಮಾಸ ಚಾಮುಂಡೇಶ್ವರಿ ತಾಯಿಗೆ ಇಷ್ಟವಾದ ಮಾಸವಾಗಿದೆ. ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸಿ ತೀರ್ಥ ಪ್ರಸಾದಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಅಷ್ಟು ಮಾತ್ರವಲ್ಲದೆ ಈ ಮಾಸದಲ್ಲಿ ಶಕ್ತಿ ದೇವತೆಗಳ ಆರಾಧನೆ ಮಾಡುವುದರಿಂದ ಮನೆಯಲ್ಲಿ ಶಾಂತಿ, ಮಾನಸಿಕ ನೆಮ್ಮದಿ ಹಾಗೂ ಸಂತೋಷ, ಪುಣ್ಯಗಳು ಹೆಚ್ಚಾಗಿ ಲಭಿಸುತ್ತವೆ. ಹಾಗಾಗಿ ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಆರಾಧನೆ ಮಾಡುವ ಪವಿತ್ರವಾದ ಮಾಸ ಅಂತ ಹೇಳ್ಬೋದು. ಶಕ್ತಿ ದೇವತೆಗಳ ಅನುಗ್ರಹ ಪಡೆಯಲು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗುವುದು, ಬೆಲ್ಲದ ದೀಪ, ನಿಂಬೆಹಣ್ಣಿನ ದೀಪ ಹಾಗೂ ದೇವಿಯರಿಗೆ ಮಡಲಕ್ಕಿ ತುಂಬುವುದು ವಿಶೇಷವಾಗಿ ಈ ಮಾಸದಲ್ಲಿ ಜರುಗುತ್ತದೆ. ಈ ಮಾಸದಲ್ಲಿ ಮೈಸೂರಿನ ಚಾಮುಂಡೇಶ್ವರಿಯ ಜಯಂತ್ಯೋತ್ಸವ ಅಂದರೆ ಹುಟ್ಟುಹಬ್ಬ ಕೂಡ ಬರುತ್ತದೆ. ಈ ರೀತಿ ಆಷಾಢ ಮಾಸವು ದೇವತೆಗಳ ಆರಾಧನೆಗೆ ಸೂಕ್ತವಾದ ಪವಿತ್ರವಾದ ಮಾಸ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಸಂಚಿಕೆ. ಈ ಸಂಚಿಕೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ನಿಮ್ಮ ಸ್ನೇಹಿತರಿಗೂ ಹಾಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮರೆಯದೆ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ಆಧ್ಯಾತ್ಮಿಕ ಚಿಂತನೆ, ವಿಚಾರ, ಮಂಥನೆಗಳಿಗಾಗಿ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಈ ಸಂಚಿಕೆಯನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಆಧ್ಯಾತ್ಮಿಕ ಸಂಚಿಕೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.